ಯಾವುದಾದ್ರು ನೋಡಿ ಟ್ರಾವೆಲ್ ಮಾಡೋದು ಬೈಕ್ ಓಡಿಸೋದು ಎಷ್ಟೊಂದು ಜನ ಡೆಕಥ್ಲಾನ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿರ್ತಾರೆ. ಒಂದು ದೊಡ್ಡ ಕಂಪಾರ್ಟ್ಮೆಂಟ್ ಇದೆ. ಹಾಯ್, ಹಲೋ, ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾ ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಇವಾಗ ನಾವು ಡೆಕಥ್ಲಾನ್ಗೆ ಹೋಗ್ತಾ ಇದ್ದೀವಿ, ಸಿನಿಪಾಲಿಸ್ ಸೀಟಾ ಮಾಲ್ ಬಿನಿಪೇಟ್ ಹತ್ರ ಇರೋದು. ಇವಾಗ ಡೆಕಥ್ಲಾನ್ಗೆ ಏನು ತೊಗೊಳಕ್ಕೆ ಹೋಗ್ತಾ ಇದ್ದೀವಿ ಅಂದರೆ, ಲೈಕ್ ಒಂದು ಸ್ಮಾಲ್ ಬ್ಯಾಗ್ ಬರುತ್ತೆ ಡೆಕಥ್ಲಾನ್, ಅದು 199 ಸಮಥಿಂಗ್ ಏನೋ. ಸೊ ಆ ಬ್ಯಾಗ್ ಬಂದುಬಿಟ್ಟು ಫುಲ್ಲು ನೀವು ಮನೆ ಹತ್ರ ಏನೋ ಚಿಕ್ಕ ಚಿಕ್ಕದಾಗ ತರೋದಕ್ಕೆ, ಇಲ್ಲ ಅಂದರೆ ಒಂದಿನ ಎಲ್ಲ ಆಚೆ ಹೋಗ್ತಾ ಇದ್ದೀರಾ ಅಂದರೆ, ಇಲ್ಲ ನಿಮ್ಮ ಆ್ಯಕ್ಷನ್ ಕ್ಯಾಮು, ಗೋಪ್ರೋ, ಗ್ಯಾಜೆಟ್ಸು ಅಂಥವೇನಾದರೂ ಇಟ್ಕೋಬೇಕು ಅಂದರೆ ಆರಾಮಾಗಿ ಇಟ್ಕೋಬೋದು ಗುರು. ಫುಲ್ ಕ್ರೇಜಿಯಾಗಿದೆ ಬ್ಯಾಗು, ಇಟೇಟಿದೆ, ಬಟ್ ಫುಲ್ಲು ಅದು ಮಾಡಿದ್ದೆ ಸಕ್ಕತ್ತಾಗಿ ಮಾಡಿದ್ದಾರೆ. ನಂದು ಎಷ್ಟೊಂದು ಸಲ ಬಿದ್ದಿದೆ ಬ್ಯಾಗು ಗ್ಯಾಜೆಟ್ಸ್ ಜೊತೆ ಎಲ್ಲ, ಬಟ್ ಬ್ಯಾಗು ಏನಾಗಿಲ್ಲ, ಗ್ಯಾಜೆಟ್ಸ್ಗೂ ಏನಾಗಿಲ್ಲ, ವೆಯ್ಟು ಅಷ್ಟೇ ಹೆವಿಯಾಗಿ ತಡೆಯುತ್ತೆ ಅದು. ಸೊ ಯಾವ ಬ್ಯಾಗು ಏನು ಎತ್ತ ಎಲ್ಲ ನೋಡ್ಕೊ ಬರ್ತೀರಂತೆ, ಬನ್ನಿ ಡೈರೆಕ್ಟಾಗಿ ಡೆಕಥ್ಲಾನಲ್ಲಿ ಸಿಗೋಣ ಒಂದೇ ಸಲ. ಸೊ ಪ್ರೀವಿಯಸ್ ವೀಡಿಯೋ ನೋಡಿರ್ತೀರ, ಫೋನ್ ಕವರು. ಈಗ ನೆಕ್ಸ್ಟ್ ಬಂದುಬಿಟ್ಟು ಟ್ರಾವೆಲಿಂಗ್ಗೆ ಬ್ಯಾಗ್ಸ್ ಎಷ್ಟೊಂದು ಜನ ಯೂಸ್ ಮಾಡ್ತಿರ್ತೀರ ಗೊತ್ತಾ, ಯಾವುದೋ ಲೋಕಲ್ ಬ್ಯಾಗೆಲ್ಲ ತೊಗೊಂಡು ಹಾಕ್ಕೊಂಡೆಲ್ಲ ಹೋಗ್ತಿರ್ತೀರ. ಅದು ಬದಲು ಡೆಕಥ್ಲಾನ್ ಅವ್ರದ್ದು ಈ ಥರ ಒಂದು ಬ್ಯಾಗ್ ಬರುತ್ತೆ ನೋಡಿ, 199 ಈ ಬ್ಯಾಗ್ ತೊಗೋಬೋದು. ನೀವು ಟ್ರಾವೆಲ್ ಮಾಡ್ತಿರೋರೆಲ್ಲರೂ ಮತ್ತು ಮನೆ ಹತ್ರ ಇರೋ ಚಿಕ್ಕ ಚಿಕ್ಕ ಕೆಲಸಕ್ಕೆಲ್ಲ ಈ ಬ್ಯಾಗ್ ಆರಾಮಾಗಿ ತೊಗೋಬೋದು. ತುಂಬ ಕಲರ್ಸಲ್ಲಿದೆ ಮತ್ತು ಇದು ತುಂಬ ವರ್ಷಗಳಿಂದ ಇವರು ಸಕ್ಕತ್ತಾಗಿ ಓಡ್ತಿರೋದು. ನೀವು ಯಾರಾದರೂ ನೋಡಿ ಟ್ರಾವೆಲ್ ಮಾಡೋದು ಬೈಕ್ ಓಡಿಸೋದು ಎಷ್ಟೊಂದು ಜನ ಡೆಕಥ್ಲಾನ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿರ್ತಾರೆ, ಅದರಲ್ಲಿ ಬ್ಯಾಗ್ಸ್ ಅಂತೂ ತುಂಬಾ ಕ್ರೇಜಿಯಾಗಿದೆ. ಇವ್ರದ್ದು 199 ಈ ಥರ ಬ್ಯಾಗ್ನ ನಿಮ್ಗೆ ಎಲ್ಲೂ ಸಿಗೋದಿಲ್ಲ. ಸೊ ಫಸ್ಟ್ ಬಂದುಬಿಟ್ಟು 2 ಜಿಪ್ ಬರುತ್ತೆ, ಓಪನ್ ಮಾಡಿ ನೋಡಿ, ಒಂದು ರೇಂಜ್ಗೆ ವಾಟರ್ ಪ್ರೂಫ್ ಇದೆ ಇದು. ಅಷ್ಟೊಂದು ಅಂದರೆ ನಿಮ್ಗೆ 100% ವಾಟರ್ ಪ್ರೂಫ್ ಸಿಕ್ಕಿಲ್ಲ ಅಂದು, ಒಂದು 60-70% ಅದು ವಾಟರ್ ಪ್ರೂಫ್ ಇದ್ದೇ ಇರುತ್ತೆ. ಜಡಿ ಮಳೆಗೆಲ್ಲ ಆರಾಮಾಗಿ ತಡೆಯುತ್ತೆ. ಸೊ ಅದನ್ನು ತೊಗೋಬೋದು ನೀವು. ಆಮೇಲೆ ಹಿಂದೆ ಕಡೆ ನೋಡಿ, ಇಲ್ಲಿ ಒಂದು ದೊಡ್ಡ ಕಂಪಾರ್ಟ್ಮೆಂಟ್. ಸೊ ಇಲ್ಲಿ ನಿಮಗೆ ಇಷ್ಟು ಮೆತ್ತಗೂ ಇದೆ ಅಂದರೆ, ನೀವು ಏನಾದರೂ ಹಾರ್ಡಾಗಿರೋದನ್ನು ಇಟ್ಕೊಂಡ್ರೂ ನಿಮ್ಗೆ ಬೆನ್ನು ನೋವು ಬರಲ್ಲ. ಆಮೇಲೆ ಸ್ಟಿಚಿಂಗ್ ಸೋಷನ್ ಫುಲ್ ಚೆನ್ನಾಗಿದೆ, ಏನು ಕಿತ್ತೋಗಲ್ಲ. ಆಮೇಲೆ ಡೆಕಥ್ಲಾನ್ ಪ್ರಾಡಕ್ಟ್ಸ್ ಯಾವುದೇ ಆಗಲಿ ನೀವು ತೊಗೊಂಡಿದ ತಕ್ಷಣವೇ ನಿಮಗೆ ಏನೋ ಹಾಳಾಯಿತು, ಕೆಟ್ಟೋಯಿತು, ಕಿತ್ತೋಯಿತು ಅಂದಾಗ ರಿಪ್ಲೇಸ್ಮೆಂಟ್ ಇದ್ದೇ ಇರುತ್ತೆ. ಸೊ ಅದು ನಿಮ್ಗೆ ತುಂಬ ಯೂಸ್ ಆಗೇ ಆಗುತ್ತೆ. ಸೊ ಈ ಬ್ಯಾಗ್ ಬಂದುಬಿಟ್ಟು ನಿಮಗೆ ನೋಡಿ ಇಲ್ಲೇ ತೋರಿಸಿದ್ದಾರೆ. ಸೊ ಈ ಬ್ಯಾಗಲ್ಲಿ ನಿಮಗೆ ಒಂದು 10 ಲೀಟ್ರ್ ಇಡ್ಬೋದು, ಇಲ್ಲೇ ತೋರಿಸಿದ್ದಾರೆ. ಮ್ಯಾಕ್ಸಿಮಮ್ ವೆಯ್ಟ್ ಅಂದರೆ 145 ಗ್ರಾಮ್ಸು ಈ ಬ್ಯಾಗ್ ಬಂದುಬಿಟ್ಟು ಇರೋದು. 10 ಲೀಟರ್ಸ್ ಅಂದರೆ ಎಷ್ಟು ಪೀಸಾಗಿ ಇಡ್ಬೋದು ಗುರು. ನೀವು ಡೈಲಿ ಟ್ರಾವೆಲ್ ಮಾಡ್ತಿದ್ದೀರಾ, ಇಲ್ಲ ಡೈಲಿ ಎಲ್ಲಾದರೂ ಸುತ್ತಾಡ್ತಿದ್ದೀರಾ, ಏನೋ ಕೆಲಸಗಳಿದೆ, ಅದಕ್ಕೆಲ್ಲ ಚಿಕ್ಕ ಚಿಕ್ಕ ತೊಗೊಂಡೋಗ್ತೀರಾ ಅಂದರೆ ಈ ಬ್ಯಾಗ್ನ ಆರಾಮಾಗಿ ತೊಗೋಬೋದು. ಸೊ ನನ್ನ ಹತ್ರ ಇತ್ತು ಅದು 2 ಬ್ಯಾಗ್ ಇದೆ, ಬಟ್ ಇವಾಗ ಇನ್ನೊಂದು ಬ್ಯಾಗ್ ಬೇಕು. ಸೊ ತೊಗೋತಾ ಇದ್ದೀನಿ. ಸೊ ಈ ಬ್ಯಾಗ್ ಒಂದನ್ನು ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಅದು ಬಿಟ್ಟರೆ ಗ್ರೀನ್ ಇದೆ, ಬ್ಲೂ ಇದೆ, ಇನ್ನು ಎಷ್ಟೋ ಅಂತ ನೋಡಿ, ಇದೊಂಥರ ಒಂದು ಡಾರ್ಕ್ ಬ್ಲೂ ಇದೆ. ಸೊ ತೊಗೋಬೋದು ನೀವು, ಚೆನ್ನಾಗಿದೆ. 199 ಅಫೋರ್ಡೇಬಲ್ ಪ್ಲೇಸ್ ಆಗಿದೆ, ತೊಗೊಳ್ಳಿ, ಮಜಾ ಮಾಡಿ. ಸೊ ನಮ್ಮದು ಒಂದು ಬ್ಯಾಗು ತೊಗೊಂಡಾಯಿತು, ಬನ್ನಿ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ವಿ, ಡೆಕಥ್ಲಾನ್ ಬ್ಯಾಗ್ ಇನ್ಸ್ಟಾ ಆಗಿದ್ವಿ, ಬಂದು ತೊಗೊಳ್ಳಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್.